ಈಗ ಪಾಯಿಂಟ್ ಬಂದ್ಬಿಡಿ ಸರ್, ಡ್ರಗ್ ಕೇಳ್ತಾ ಇದ್ರಲ್ಲ ಸರ್, ಸರ್ ನೋಡೋಣ ಸರ್, ಫಸ್ಟ್ ನಿಮ್ದು ಹೂವಾಪುವಾಗ ಆಗ್ಬಿಡ್ರಿ, ಯಾಕಿದ್ರು ಪೊಲೀಸರ್ ಕೇಳಿದಲ್ಲ ಸರ್, ಗೊತ್ತಾಗುತ್ತೆ ಹೆಸರುಗಳು ಬರುತ್ತೆ, ಆಮೇಲೆ ತಗೊಳ್ಬೋದಲ್ಲ. ನೀವೇ ಆಕ್ಚುಲಿ ಇದು ನಟ ಅದು ನಟ ಈ ನಟ ಆ ನಟ ಅಂತ ಏನಕ್ಕೆ? ಆಮೇಲೆ ಒಂದೇನಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ, ಬೇಜಾ ಮಾಡ್ಕೋಬೇಡ್ರಿ. ಒಂದು ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ, ಜೀರೋ ತೆಗಿಯೋನು ಇರ್ತಾನೆ. ಸೊ ಇಡೀ ಕ್ಲಾಸ್ ಜೀರೋ ಅಂತ ಅಂದ್ಬಿಡ್ತೀರಾ ನೀವು? ಇಲ್ಲ ಅಲ್ಲ. ಸೊ ಮೀಡಿಯಾದವ್ರಿಗೆ ಇದೊಂದು ಹೇಳ್ತೀನಿ, ಇಡೀ ಸ್ಯಾಂಡ್ಲ್ವುಡ್ ಹೇಳ್ಬಿಡ್ರಿ, ಬರಲಿ ಎಲ್ಲ ಬಂದಾದ್ಮೇಲೆ. ನಿಮ್ ಮೀಡಿಯಾದಲ್ಲಿ ಇದೆಯಾ ಇಲ್ವಾ ಸರ್? ನಿಮ್ ಮೀಡಿಯಾದಲ್ಲಿ ಇದೆಯಾ? ನಂಗೆ ಆಕ್ಚುಲಿ ನೀವೇ ಡ್ರಗ್ ಪೇಡಲ್ ತರ ಕಾಣಿಸ್ತಾ ಇದ್ರ. ಹ್ಞೂ ಸರ್, ಹಂಗ ಅನ್ಬಿಟ್ರೆ ಈಗ ಒಪ್ಕೋತೀರ ನೀವು? ಈಗ ಪಾಯಿಂಟ್ ಬಂದ್ಬಿಡಿ ಸರ್, ಡ್ರಗ್ ಕೇಳ್ತಾ ಇದ್ರಲ್ಲ ಸರ್, ಸರ್ ನೋಡೋಣ ಸರ್, ಫಸ್ಟ್ ನಿಮ್ದು ಹೂವಾಪುವಾಗ್ಬಿಡ್ರಿ, ಯಾಕಿದ್ರು ಪೊಲೀಸರ್ ಕೇಳಿದಲ್ಲ ಸರ್, ಗೊತ್ತಾಗುತ್ತೆ ಹೆಸರುಗಳು ಬರುತ್ತೆ, ಆಮೇಲೆ ತಗೊಳ್ಬೋದಲ್ಲ. ನೀವೇ ಆಕ್ಚುಲಿ ಇದು ನಟ ಅದು ನಟ ಈ ನಟ ಆ ನಟ ಅಂತ ಏನಕ್ಕೆ? ಆಮೇಲೆ ಒಂದೇನಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ, ಬೇಜಾ ಮಾಡ್ಕೋಬೇಡ್ರಿ. ಒಂದು ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ, ಜೀರೋ ತೆಗಿಯೋನು ಇರ್ತಾನೆ. ಸೊ ಇಡೀ ಕ್ಲಾಸ್ ಜೀರೋ ಅಂತ ಅಂದ್ಬಿಡ್ತೀರಾ ನೀವು? ಇಲ್ಲ ಅಲ್ಲ. ಸೊ ಮೀಡಿಯಾದವ್ರಿಗೆ ಇದೊಂದು ಹೇಳ್ತೀನಿ, ಇಡೀ ಸ್ಯಾಂಡ್ಲ್ವುಡ್ ಹೇಳ್ಬಿಡ್ರಿ, ಬರಲಿ ಎಲ್ಲ ಬಂದಾದ್ಮೇಲೆ. ನಿಮ್ ಮೀಡಿಯಾದಲ್ಲಿ ಇದೆಯಾ ಇಲ್ವಾ ಸರ್? ನಿಮ್ ಮೀಡಿಯಾದಲ್ಲಿ ಇದೆಯಾ? ನಂಗೆ ಆಕ್ಚುಲಿ ನೀವೇ ಡ್ರಗ್ ಪೇಡಲ್ ತರ ಕಾಣಿಸ್ತಾ ಇದ್ರ. ಹ್ಞೂ ಸರ್, ಹಂಗ ಅನ್ಬಿಟ್ರೆ ಈಗ ಒಪ್ಕೋತೀರ ನೀವು?